ಕೆಜಿಎಫ್ ನಗರಸಭಾ ವ್ಯಾಪ್ತಿಯ 35ನೇ ವಾರ್ಡಿನ ಗೋಣಮಾಕನಹಳ್ಳಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿಶೇಷ ಅನುದಾನದ ಸುಮಾರು 12 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಂದು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ರೂಪಕಲಾ ಎಂ ಶಶಿಧರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಇಂದಿರಾಗಾಂಧಿ, ದಯಾಶಂಕರ್, ಪೌರಾಯುಕ್ತರಾದ ಪವನ್ ಕುಮಾರ್, ಸದಸ್ಯರಾದ ವೇಣುಗೋಪಾಲ್, ಪ್ರವೀಣ್ ಕುಮಾರ್, ರಮೇಶ್, ಪ್ರಭು, ಸುಭಾಷಿಣಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಹಿದ್, ಮುಖಂಡರಾದ ಸಂಪತ್ ಕುಮಾರ್, ರಮೇಶ್, ಅನ್ಬು, ಕಬೀರ್ ಹಾಗೂ ಇತರರು ಹಾಜರಿದ್ದರು. ಕೆಲಸ ಮಾಡ್ತಾ ಇದ್ದೀವಿ ராமர் கோயில்கிட்ட வந்து கொஞ்சம் பேர் பிடிச்சின பண்ணாங்க. யாரு? ரோட்டு ஏரியாக்காரங்க. அப்ப வந்து நீங்க எந்த ஏரியாக்கார பண்ணாங்க வேணா? எங்க ஏரியாக்காரன் சொல்லுங்க, சும்மா சொல்லிடு. அந்த மாதிரி அதுல 1 கோடி ரூபாய் செலவு பண்ணி மேடம் இப்போ இந்த இது மட்டும் ராஜஸ்காம் மட்டும் செகண்ட் டைம் கூட ரோடு போட்டுக்கிறாங்க. இப்போ இவங்களுக்கு தேவைன்னா அவங்க போய் அங்க அந்த பாக்ஸ் விசிறது அவங்க ஆன் பண்ணிக்கிறது. ಇವ್ರಿಗೆ ದೇವನಾ ಇವ್ ಮಾಡಿದ್ರೆ ಗುರಪ್ಪ ಸರಣಿ ಇವರಿಗೆ ಏನ್ ಮಾಡ್ಬೇಕಂದ್ರೆ ವಾಟರ್ ಮ್ಯಾನ್ ನ ಕರೆದು ಕೌನ್ಸಿಲರ್ ಇನ್ಎಫಿಷಿಯಂಟ್ ನೀರಿರೋದನ್ನ ಇವ್ರು ಇಶ್ಯೂ ಮಾಡ್ಕೋತಾ ಇದಾರೆ. ನೀರಿದೆ ಇವ್ರಿಗೆ, ಈ ವಾರ್ಡ್ ಅಲ್ಲಿ ನೀರಿದೆ, ಬೇಕಾಗಿ ಇವ್ರು ಇಶ್ಯೂ ಮಾಡ್ಕೋತಾ ಇದಾರೆ. ಈಗ ಕೌನ್ಸಿಲರ್ ಮುಂದೆ ಪಬ್ಲಿಕ್ ನು ಕರೆದು ಬಿಟ್ಟು ನೀರು ಯಾವ ರೀತಿ ಆ ಕಡೆ ಲೈನ್ಗೆ ಈ ಕಡೆ ಲೈನ್ಗೆ ಬೆಳಗ್ಗೆ ಅಲ್ಲಿ ಬಿಟ್ರೆ ಮಧ್ಯಾಹ್ನ ಇಲ್ಲಿ ಬಿಡ್ಬೇಕು, ಒಂದಿನ ಇಲ್ಲಿ ಬಿಟ್ರೆ ಇನ್ನೊಂದಿನ ಇಲ್ಲಿ ಬಿಡ್ಬೇಕು. ಈ ಸಿಸ್ಟಮ್ನ ಅವರು ಅರ್ಬನ್ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಕರೆದು ವಾಲ್ ಮ್ಯಾನ್ಸ್ನು ಕರೆದು ಪಬ್ಲಿಕ್ ಮುಂದೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಆ ಟೈಮ್ ಒಳಗಡೆ ಅವ್ರು ಕೆಲಸ ಮಾಡಲಿಲ್ಲ ಆ ಟೈಮ್ ಲಿಮಿಟಲ್ಲಿ ಅಂದರೆ ಅವ್ರನ್ನ ಎಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಅಷ್ಟೇ ಅವ್ರು. ಅದು ಒಂದು ಸ್ಟ್ಯಾಂಡು. ಅದಾದಮೇಲೆ ಫಿಲ್ಟ್ರ್ ಬನ್ನಿ ಇಲ್ಲಿ ಬಂದು ಈ ಕಡೆ ನಾರ್ಮಲ್ ಫಿಲ್ಟ್ರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾ? ನಾರ್ಮಲ್ ಫಿಲ್ಟ್ರ್ 20,000 25,000 ಮನೇಲಿ ಹಾಕ್ಕೊತಿರಲ್ಲ, ಅದಕ್ಕೂ ಇದು 12 ಲ್ಯಾಕ್ಸ್. ಎಷ್ಟು? 12 ಲಕ್ಷದಲ್ಲಿ ಮಾಡಿರೋವಂಥದ್ದು. 5 ವರ್ಷ ಅವರಿಗೆ ಮೇಂಟೆನೆನ್ಸ್ ಕೊಡ್ತೀವಿ. ಯಾರಿಗೆ ಯಾರು ಫಿಲ್ಟ್ರು ಮಿಷಿನರೀಸು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಯಾವ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅದು ಆರೋ ಪ್ಲಾಂಟ್ ಮಾಡಿದ್ದಾರೆ ಅವರಿಗೆ 5 ಇಯರ್ಸ್ ಮೇಂಟೆನೆನ್ಸ್ ಕೊಡ್ತಾ ಇದೆ. ಯಾಕೆ ಇದು ಸ್ಟ್ಯಾಂಡರ್ಡ್ ಕ್ವಾಲಿಟಿನ ತಂದಿದ್ದೀವಿ ಅಂತ ಕೇಳಿದ್ದೀರ? ಬಂದಿದ್ದಾರೆ ಅಂದರೆ ನಿಮ್ಮ ಟೆಕ್ನಿಷಿಯನ್ನು ಬಂದಿದ್ದಾರ? ಟೆಕ್ನಿಷಿಯನ್ ಬಂದಿದ್ದಾರೆ. ಯಾಕಪ್ಪ ಈ ಆರೋ ಪ್ಲಾಂಟ್ ನಾರ್ಮಲ್ ಆರೋ ಪ್ಲಾಂಟ್ಗಿಂತ ಇದು ಏನು ಡಿಫ್ರೆನ್ಸ್ ಅಂತ ಹೇಳಿ ಯಾಕೆ ಪಬ್ಲಿಕ್ ಈ ನೀರನ್ನ ಉಪಯೋಗ ಮಾಡಬೇಕು ಅಂತ ಈ ಕಡೆ ಬನ್ನಿ. ಇಲ್ಲಿ ಕಾಣ್ತಾ ಇದ್ದೀರಾ? ಅಲ್ಲಿಂದ ನೀವು ಕಾಣ್ತಾ ಇದ್ದೀರಾ? ಎಲ್ಲರಿಗೂ ಮಾತಾಡಿ. ಅದೇ ಯಾವ ಥರ ಯುಎಫ್ ಇರುತ್ತೆ, ಯುಎಫ್ ಇಂದ ಪ್ಯೂರಿಫೈ ಇರುತ್ತೆ, ಮೂಳೆಗಳಿಂದ ಆರೋಗ್ಯಕ್ಕೆ ತುಂಬ ಅನುಕೂಲ ಇರುತ್ತೆ. ನಿಮಗೆ ಕ್ವಾಲಿಟಿ ಜಾಸ್ತಿ ಕೊಟ್ಟದ್ದು ಟೇಸ್ಟ್ ಕೊಟ್ಟು ನೀವು ಬಾಡಿಗೆ ಹೆಲ್ತಿ ಇರಲ್ಲ. ನಮಗೂ ಗೊತ್ತಿಲ್ಲ ಬರುತ್ತೆ ಈ ನೀರಿಂದ ಆ ಮೂಳೆ ಪ್ರಾಬ್ಲಮ್, ಎಂಕುಲ್ ತೊಂದ್ರೆ ಏಮಿ ಉಂಡಿಲ್ಲದ ಗಟ್ಟಿಗೆ ಉಂಟಾಮು ಎಲ್ಲ ಭಾಷೆ ಇಲ್ಲಿರೋರು ಎಲ್ಲ ಭಾಷೆನೂ ಮಾತಾಡ್ಲಿ, ಅವ್ರು ಮಾತಾಡಾದ್ಮೇಲೆ ಮಾತಾಡಿ, ಅವರು ಮಾತಾಡಿದ್ರೆ ನೀವು ಯಾವ್ದು ಬರ್ತಾರೆ? ಏನಾಗಿದ್ದೀರಾ ಮೆಟೀರಿಯಲ್ ಏನಾಗಿದೆ?
ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಯುಎಫ್ ಅಂದ್ರೆ ಏನಂತ. ಹಾಗಾಗಿ ಮೂಳೆಗೆ ತುಂಬ ಅನುಕೂಲ. ಏನ್ ಸ್ಟ್ಯಾಂಡರ್ಡ್ ಆಫ್ ವಾಟರ್ ಇರತ್ತಪ್ಪ, ಇದು ಎಲ್ಲಿಂದ ಟೆಸ್ಟ್ ಆಗಿದೆ? ಬೇರೆ ಕಡೆ ಬೇರೆ ಕಡೆಯಿಂದ 16, 20, 25 25 ವಾಟರ್ ಗುಣಗಳಿಂದ ಇದು ಮಾಡಿಗೆ ಇರುವಂತ ಗುಣಗಳೆಲ್ಲ ನೀರಲ್ಲಿ ಏನು ನ್ಯೂಟ್ರಿಷನ್ಸ್ ಇರಬೇಕು ಅದು ಹೊರಟೋಗುತ್ತೆ ಫಿಲ್ಟರ್ ಮಾಡಿದಾಗ. ಈ ಆರೋ ಪ್ಲಾಂಟ್ ಅಲ್ಲಿ ನಿಮಗೆ ನೀರಲ್ಲೂ ಏನು ಆರೋಗ್ಯಕರವಾಗಿರುವಂತ ಎಸೆನ್ಷಿಯಲ್ ಬೇಕು ಅದು ಇರುತ್ತೆ ಅಂತ ಹೇಳಿ ನೀವು, ಹೌದಲ್ವಾ? ನೀರಲ್ಲೂ ಕೂಡ ಮಿನರಲ್ಸ್ ಇರುತ್ತೆ, ಹೌದಲ್ವಾ? ಇರುತ್ತಾ ಇಲ್ವಾ? ಅದು ಅವ್ರಿಗೆ ಬೇಕಾಗಿರೋದು ಆರೋಗ್ಯಕರವಾಗಿರುವಂತದ್ದು ಅದ್ರಲ್ಲಿ ಜಾಸ್ತಿ ಇರುತ್ತೆ, ಬೇರೆ ಫಿಲ್ಟರ್ ಅಲ್ಲಿ ಇರಲ್ಲ ಅಂತ ನೀವು ಹೇಳ್ಬೇಕಲ್ಲ. ಎಂತ ಟೆಕ್ನಿಷಿಯನ್ ಅಪ್ಪ ನಿಮ್ ಕಡೆ ಬಾ. ಗೌರ್ಮೆಂಟ್ ರೆಕಗ್ನೈಸ್ಡ್ ಏಜೆನ್ಸಿ, ನಮ್ಮ ಆರೋ ಪ್ಲಾಂಟ್ ಅಲ್ಲಿ ನೀರ್ ಏನ್ ಪ್ಯೂರಿಫೈ ಆಗುತ್ತೆ ಆ ಪ್ಯೂರಿಫೈ ವಾಟರ್ ನ ಸರ್ಟಿಫೈ ಮಾಡಿದೆ, ಹೌದಲ್ವಾ? ಇದು ಸರ್ಟಿಫೈ ಮಾಡಿದ್ದಾರೆ ಗೌರ್ಮೆಂಟ್ ಏಜೆನ್ಸಿ ಮತ್ತೆ ಸರ್ಟಿಫೈ ಮಾಡಿದ್ದಾರೆ ನಮ್ಮ ಪ್ಯೂರಿಫೈ ಮಿಷಿನರಿಸ್ ಆ ಸಿಸ್ಟಮ್, ಹೌದಲ್ವಾ? ಪ್ರಿಪೇರ್ ಆಗು ಬರಲ್ಲ ಹಿಂಗೆ ತಂದೆ ನೀವೆಲ್ಲ ಹೇಳಿ, ಏನ್ ಸರ್ವಿಸಸ್ ಕೊಡ್ತೀರಾ ಹೇಳಿ? 1 ಅವರ್ಗೆ ಎಷ್ಟು ಫಿಲ್ಟರ್ ಆಗುತ್ತೆ? 1000 ಲೀಟರ್ ಫಿಲ್ಟರ್ ಆಗುತ್ತೆ. ಏನ್ ಕೆಪಾಸಿಟಿ ಇದೆ ಅಲ್ಲಿ ಸಿಸ್ಟಮ್, ಏನ್ ಕೆಪಾಸಿಟಿ ಇದೆ ಹೇಳಿ? ಆಮೇಲೆ ಪರ್ ಅವರ್ಗೆ 1000 ಲೀಟರ್ಸ್ ಫಿಲ್ಟರ್ ಆಗುತ್ತೆ.